ಸದನದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಂತದ್ದು, ಮಹಿಳೆಯರ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಶಾಸಕಿಯರಾದಂತಹ ಪೂರ್ಣಿಮಾ ಅವರು ನಮ್ಮ ಜೊತೆಗಿದ್ದಾರೆ, ಅದೇ ರೀತಿ ರೂಪಾ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ನಿಮ್ಗೆ ಕೇಳ್ತಾ ಇದ್ದೀನಿ, ಅವರು ಆ ಕೊಟ್ಟಂತ ಹೇಳಿಕೆ ತಾವು ಅಲ್ಲೇ ಯಾಕೆ ಖಂಡಿಸ್ಲಿಲ್ಲ, ತಾವು ಇದ್ರ ಇಲ್ಲ? ನಾನು ಒಳಗಡೆ ಇದ್ದೆ, ನಾನು ಇಮಿಡಿಯೇಟ್ ಆಗಿ ಕೈ ಎತ್ತಿದೆ. ನನ್ನ ವಾಯ್ಸ್ ಬಹಳ ಇದಾಗಿದ್ದರಿಂದ ಸ್ಪೀಕರ್ ಅವ್ರಿಗೆ ಕೂಡ ಅದು ಕೇಳಿಸ್ತಾ ಇರಲಿಲ್ಲ. ಖಂಡಿತವಾಗ್ಲೂ ರಮೇಶ್ ಕುಮಾರ್ ಸರ್ ಅವರು ಈ ರೀತಿಯಾಗಿ ಬಹಳಷ್ಟು ಸಾರಿ ಮಾತಾಡಿದ್ದಾರೆ ಹೆಣ್ಣು. ಮತ್ತು ನಾನು ಮನವಿ ಮಾಡಿಕೊಳ್ತೇನೆ, ಆ ಪದವನ್ನು ಕಡತದಿಂದ ತೆಗಿಬೇಕು. ಮತ್ತು ಅವ್ರಿಗೆ ಯಾಕೆ ರಮೇಶ್ ಕುಮಾರ್ ಅವರು ಸಾಮಾನ್ಯ ಮಾತಾಡುವಾಗ ಸಂವಿಧಾನಾತ್ಮಕ ವಿಷಯಗಳಿರ್ಬೋದು ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ, ನಾವೆಲ್ಲ ಮೊದಲನೇ ಬಾರಿ ಗೆದ್ದಿರೋವಂಥವರು ಬಹಳಷ್ಟು ಕೂತು ಕೇಳಿಸ್ಕೋತೀವಿ ಅವ್ರ ಮಾತುಗಳನ್ನು. ಆದರೆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ಗೌರವ ಇಲ್ವಾ ಅಂತ ಅನಿಸುತ್ತೆ ಅವ್ರ ಮಾತುಗಳನ್ನ ನೋಡಿದ್ರೆ. ಇದನ್ನು ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಮತ್ತು ಆ ಪದಗಳನ್ನ ತೆಗಿಬೇಕು, ಮತ್ತು ಅವರು ಎಲ್ಲ ಮಹಿಳೆಯರನ್ನ ಮತ್ತು ಎಲ್ಲರನ್ನ ಕ್ಷಮೆ ಯಾಚಿಸಬೇಕು. ಓಕೆ, ತಾವೇನಂತೀರಿ ಮೇಡಮ್? ಸದನದ ಸದಸ್ಯರಾಗಿದ್ದಂಥವ್ರು ತಾವು ಕ್ಷಣದಲ್ಲಿ ಇದ್ರ ಅಲ್ಲಿ ಪ್ರತಿಭಟಿಸೋ ಪ್ರಯತ್ನ ಮಾಡಿದ್ರೆ ಏನು? ನಾವು ಸದನದಲ್ಲೇ ಇದ್ವಿ, ಆರು ಗಂಟೆ ಸದನದಲ್ಲೇ ಇದ್ವಿ. ಬಟ್ ಈ ವಿಚಾರ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಗಮನಕ್ಕೆ ಬರಲ್ಲ. ಒಂದೊಂದು ಸತಿ ನಾವು ಹೆಡ್ಫೋನ್ಸ್ನ ಹಾಕ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಹತ್ತದಲ್ಲಿ ಏನಾದರೂ ಚರ್ಚೆ ಆಗ್ತಾ ಇರುವಂಥದ್ದು ಗಮನಕ್ಕೆ ಬರಲ್ಲ. ನಮ್ಮದು ಗಮನ ಸೆಳೆಯೋ ಸೂಚನೆ, ಕಾಲಿಂಗ್ ಅಟೆನ್ಷನ್ಸ್ ಇತ್ತು, ಅದನ್ನು ತಗೊಳ್ಳಲ್ಲ ಅಂತ ಸ್ಪೀಕರ್ ಅವರು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲ ನೀವು ತಗೊಳ್ಳಿ ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ವಿ. ಯಾವುದೇ ಸಂದರ್ಭ ಬರಲಿ, ಒಂದು ಸ್ಪೀಕರ್ ಚೇರ್ ಅಂದರೆ ಒಂದು ಸಭಾಪತಿಗಳಿಗೆ ಒಂದು ಗೌರವ ಇರುತ್ತೆ, ಅವ್ರ ಸ್ಥಾನಕ್ಕೂ ಒಂದು ಗೌರವ ಇರುತ್ತೆ. ಅದರಲ್ಲೂ ಕೂಡ ಇವರೆಲ್ಲ ಸ್ವಲ್ಪ ಜವಾಬ್ದಾರಿ ಸ್ಥಾನಗಳನ್ನು ಅಲಂಕರಿಸಿರುವಂಥವ್ರು, ಯಾವುದೇ ಒಂದು ಪದ ಉಚ್ಚಾರಣೆ ಮಾಡಬೇಕಂದ್ರೆ ಅದರ ಗಂಭೀರತೆ ಮತ್ತು ಅರ್ಥವನ್ನು ಅರ್ಥೈಸ್ಕೊಂಡು ಮಾತಾಡುವಂಥವ್ರು, ಸಮಾಜಕ್ಕೆ ಒಂದು ಉತ್ತಮವಾದ ಮೆಸೇಜನ್ನು ಕೊಡುವಂಥವ್ರು ಯೋಚನೆ ಮಾಡಬೇಕಾಗಿತ್ತು. ಯಾಕೆ ಸದನದ ಒಳಗಡೆ ಹೊರಗಡೆನೇ ಕೂಡ ಇಂಥ ಪದಗಳನ್ನ, ಅಸಭ್ಯವಾಗಿರುವಂಥ ಪದಗಳನ್ನ ಬಳಸುವಂಥದ್ದನ್ನು ರೂಢಿ ಮಾಡ್ಕೋಬಾರ್ದು. ನಾವೇ ರೂಢಿ ಮಾಡಿಕೊಂಡು ಈ ಥರ ಪದಗಳನ್ನ ಮಾತಾಡ್ತಾ ಇದ್ದಾಗ ನಾವು ಸಮಾಜಕ್ಕೆ, ತಮ್ಮ ಪಕ್ಷದ ಶಾಸಕರು ಇರ್ಬೋದು, ಅವರು ತಾವು ಒಬ್ಬ ಮಹಿಳಾ ಶಾಸಕಿಯಾಗಿ ಅವ್ರನ್ನ ಏನು ಕ್ಷಮೆ ಕೇಳಕ್ಕೆ ಹೇಳ್ತೀರಾ, ಏನು ಹೇಳ್ತೀರಿ? ಹೌದು, ಈ ಪದನ ಅವರು ಎಲ್ಲೂ ಉಚ್ಚಾರಣೆ ಮಾಡಬಾರ್ದು, ಸದನದಲ್ಲೇ ಅಲ್ಲ ಎಲ್ಲೂ ಉಚ್ಚಾರಣೆ ಮಾಡಬಾರ್ದು. ಆ ನೋವು, ಆ ಹಿಂಸೆ ಏನಿರುತ್ತೆ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಆ ಪದನ ಯಾಕೆ ಬಳಸ್ತಾರೆ. ನಾವು ಹಿಂದೆ ಕೂಡ ಎಲ್ಲ ಮಹಿಳಾ ಶಾಸಕರು ಕೂಡ ಸದನದಲ್ಲಿ ಇದೇ ಥರ ಮಹಿಳೆಯವರ ಅತ್ಯಾಚಾರದ ವಿಚಾರ ಬಂದಾಗ, ಪ್ರಕರಣಗಳು ಬಂದಾಗ ಸದನದಲ್ಲಿ ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ ಈ ಪದ ಸದನದಲ್ಲಿ ಯಾರೂ ಮಾತಾಡುವಂಥದ್ದನ್ನು ಪ್ರಯತ್ನನೇ ಮಾಡಿಕೊಡೋದು ಅಂತ ಕೇಳ್ಕೊಂಡಿದ್ದೀವಿ. ಎರಡೂ ಅಂದರೆ ಎರಡೂ ಪಕ್ಷದ ಎಲ್ಲ ಸದಸ್ಯರು, ಎಲ್ಲ ಪಕ್ಷದ ಎಲ್ಲ ಸದಸ್ಯರ ಅದೇ ಬೇಡಿಕೆ ಆಗಿತ್ತು ಕೂಡ. ಆ ನೋವು ಹೇಳ್ಕೊಳಕ್ಕಾಗದೇ ಇರುವಂಥದ್ದು, ಜೀರ್ಣಿಸ್ಕೊಳಕ್ಕಾಗದೇ ಇರುವಂಥದ್ದು, ಆ ಹಿಂಸೆ ಇಂದ ಯಾವತ್ತು ಸಾವಾದರೂ ಬಂದರೂ ಅಷ್ಟು ನೋವಾಗಲ್ಲ, ಆ ನೋವು ಅಷ್ಟು ಹಿಂಸೆಯನ್ನು ಕೊಡುತ್ತೆ. ಇಷ್ಟು ಜವಾಬ್ದಾರಿ ಸ್ಥಾನದಲ್ಲಿರೋವಂಥವ್ರು, ತಿಳುವಳಿಕೆ ಇರೋವಂಥವ್ರು, ಪ್ರಜ್ಞಾವಂತರು, ವಿಚಾರವಂತರು ಈ ಥರ ಮಾತಾಡಿದಾಗ, ಅದನ್ನು ನಕ್ಕೊಂಡು ಆ ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿದಾಗ ನಾವು ಅವಮಾನದಿಂದ ತಲೆ ಬಗ್ಸ್ಬೇಕಾಗತ್ತೆ ಸದನದಲ್ಲಿ. ಬೇರೆಯವ್ರು ನಮ್ಮನ್ನು ಕ್ಷಮೆ ಕೇಳ್ತೀರಾ? ಹೌದು, ನಾವು ಸದನದಲ್ಲಿ ಎಲ್ಲರೂ ಕೂಡ ಅವ್ರು ಖಂಡಿತ ಕ್ಷಮೆ ಕೇಳಲೇಬೇಕು. ನಗ್ತಾರೆ ಮೇಡಮ್, ಅದಕ್ಕೊಂದು ಸ್ಪೀಕರ್ ಅವರು ನಗಬಾರ್ದಿತ್ತು, ಅವರು ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ. ಯಾರೇ ಆಗಲಿ ಅದು ತಪ್ಪೆ. ಹಾಗಾಗಿ ರಮೇಶ್ ಕುಮಾರ್ ಅವರು ಇದು ಮೊದಲನೇ ಬಾರಿ ಅಲ್ಲ, ಈ ರೇಪ್ ಅನ್ನೋ ಪದವನ್ನು ಪದೇ ಪದೇ ಉಪಯೋಗಿಸ್ತಾ ಇರ್ತಾರೆ. ಅವರು ಎಲ್ಲರನ್ನ ಕ್ಷಮೆ ಕೇಳಲೇಬೇಕು, ಅದಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಎಲ್ಲ ಮಹಿಳಾ ಸದಸ್ಯರು ಬಾವಿಗಿಳಿದು ಹೋರಾಟ ಮಾಡ್ತೇವೆ. ಇದು ಮಹಿಳಾ ಶಾಸಕಿಯಾಗಿದ್ದ ಪೂರ್ಣಿಮಾ ಅವರು ಅಂದ್ರೆ ಬಿಜೆಪಿಯ ಶಾಸಕಿ, ಅದೇ ರೀತಿ ಕಾಂಗ್ರೆಸ್ನ ಶಾಸಕಿ ಅಂತ ರೂಪಾ ಶಶಿಧರ್ ಕೂಡ ಅದೇ ಮಾತು ಹೇಳ್ತಿರುವಂತದ್ದು. ಇವತ್ತು ರಮೇಶ್ ಕುಮಾರ್ ಅವರು ಸದನದಲ್ಲಿ ಕ್ಷಮೆ ಕೇಳಬೇಕು ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಗೌಶತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.